ಫ್ರೆಂಡ್ಸ್, ವೆಲ್ಕಮ್ ಟು ಉಮಾ ವ್ಲಾಗ್ಸ್. ನನ್ನ ಕಳೆದ ವ್ಲಾಗ್ ನೋಡಿದವ್ರಿಗೆ ಗೊತ್ತಿರುತ್ತೆ, ಆಗ್ಲೇ ನಾನು ಹೇಳಿದ್ದೆ ಸ್ಟ್ರಾಬೆರಿ ಫಾರ್ಮ್ ನ ಇನ್ನೊಂದು ವಿಡಿಯೋನಾಗಿ ಮಾಡಿ ತೋರಿಸ್ತೀನಿ ಅಂತ ಹೇಳಿ. ಸೊ ಇವತ್ತು ಆ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಯಾರಾದ್ರೂ ನನ್ನ ಪ್ರೀವಿಯಸ್ ವ್ಲಾಗ್ನ ನೋಡಿಲ್ಲ ಅಂತಂದ್ರೆ ನಾನು ಇಲ್ಲಿ ಐಕಾರ್ಡ್ ಅಲ್ಲಿ ಕೊಟ್ಟಿರ್ತೀನಿ, ಆ ಒಂದು ಲಿಂಕ್ ನ ಓಪನ್ ಮಾಡಿಕೊಂಡು ನೀವು ನೋಡಬಹುದು. ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ಸ್ಟ್ರಾಬೆರಿ ಜೊತೆ ಮತ್ತೇನೇನೆಲ್ಲ ಬೆಳೆದಿದ್ದಾರೆ, ಹಾಗೆ ಅದನ್ನ ಯಾವ ತರ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಮಾರ್ಕೆಟಿಂಗ್ ಯಾವ ತರ ಮಾಡ್ತಾ ಇದ್ದಾರೆ ಅನ್ನೋದನ್ನ ತೋರಿಸ್ತೀನಿ. ಹಾಗೆ ಒಂದು ಆಧುನಿಕ ಕೃಷಿ ತಂತ್ರಜ್ಞಾನವನ್ನ ಕೂಡ ನಾನು ತೋರಿಸ್ತೀನಿ ನಿಮ್ಗೆ. ಈಗ ಸ್ಟ್ರಾಬೆರಿ ಫಾರ್ಮ್ ಹೊರಗಡೆ ಕೆಲವು ಹೂವಿನ ಗಿಡಗಳನ್ನ ಹಾಕಿದ್ದಾರೆ, ಹಾಗೆ ಅದರ ಜೊತೆಗೆ ಕೆಲವು ಪ್ರಾಣಿ ಪಕ್ಷಿಗಳನ್ನ ಕೂಡ ಸಾಕಿದ್ದಾರೆ, ಮೀನು, ಮೊಲ ಮತ್ತೆ ಬೇರೆ ಬೇರೆ ಪಕ್ಷಿಗಳನ್ನ ಸಾಕಿದ್ದಾರೆ. ಇದರಲ್ಲೂ ಕೂಡ ಅವರು ಒಂದು ಚಿಕ್ಕದಾದಂತ ಬಿಸ್ನೆಸ್ ನ ಮಾಡ್ತಾ ಇದ್ದಾರೆ. ಏನು ಅಂತಂದ್ರೆ, ಇಲ್ಲಿ ನಾವೇನಾದ್ರೂ ಪ್ರಾಣಿಗಳಿಗೆ ಆಹಾರನ ಕೊಡ್ಬೇಕು ಅಂತಂದ್ರೆ ಅಲ್ಲೇನೆ ಕೊಂಡ್ಕೊಂಡು ಕೊಡ್ಬೇಕು, ಅವ್ರದೇ ಪ್ರಾಣಿಗಳು ಅವ್ರದೇ ಆಹಾರ, ಸೊ ಅಲ್ಲೇ ಕೊಂಡ್ಕೊಂಡ್ಬಿಟ್ಟು ನಾವು ಪ್ರಾಣಿ ಪಕ್ಷಿಗಳಿಗೆ ಫೀಡ್ ಮಾಡ್ಬೋದು. ಸೊ ಇಲ್ಲಿನೂ ಒಂದು ಚಿಕ್ಕದಾದಂತ ಬಿಸ್ನೆಸ್ ಇದು. ಈ ಕೆಮರಾನ್ ಐಲ್ಯಾಂಡ್ ಅಲ್ಲೆಲ್ಲ ತುಂಬಾ ಫಾರ್ಮ್ ಗಳಿದಾವೆ ಸ್ನೇಹಿತರೆ, ಸ್ಟ್ರಾಬೆರಿ ಫಾರ್ಮ್ ತುಂಬಾನೇ ಇದಾವೆ. ಸೊ ನಾನು ಇವತ್ತೊಂದು ಫೇಮಸ್ ಆಗಿರುವಂತ ಫಾರ್ಮ್ ಗೆ ಬಂದಿದ್ದೀನಿ. ಇದು ತುಂಬಾ ದೊಡ್ಡದಾಗಿರುವಂತ ಫಾರ್ಮ್ ಕೂಡ. ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಿಮ್ಗೆ ತುಂಬಾ ಇನ್ಫಾರ್ಮೇಶನ್ ಸಿಗತ್ತೆ. ಸೊ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಗೆ ಶೇರ್ ಮಾಡಬಹುದು. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕೂಡ ನನಗೆ ಕಮೆಂಟ್ ಅಲ್ಲಿ ಬರೆದು ತಿಳಿಸ್ಬೋದು. ಫಾರ್ಮ್ ನ ಒಳಗಡೆ ಅಂದ್ರೆ ಬಲಗಡೆ ಸ್ಟ್ರಾಬೆರಿ ಗಿಡಗಳನ್ನ ಹಾಕಿದ್ದಾರೆ, ಎಡಗಡೆ ಲೆಟಸ್ ನ ಹಾಕಿದ್ದಾರೆ. ಲೆಟಸ್ ಅಂತಂದ್ರೆ ತರಕಾರಿ ಸೊಪ್ಪು, ಇದನ್ನ ಇಲ್ಲಿ ಬರ್ಗರ್ಗೆ ಹಾಕ್ಬಿಟ್ಟು ತಿಂತಾರೆ, ಹಾಗೆ ಅದನ್ನ ಬರೇ ಸೊಪ್ಪನ್ನೇ ತಿಂತಾರೆ, ಮತ್ತೆ ಸಲಾಡ್ ಫ್ರೈ ಎಲ್ಲಾನು ಮಾಡ್ಕೊಂಡು ತಿಂತಾರೆ. ಇದನ್ನ ತುಂಬಾ ಕಡೆ ಯೂಸ್ ಮಾಡ್ತಾರೆ ಇಲ್ಲೆಲ್ಲ. ಹಾಗೆ ಸ್ಟ್ರಾಬೆರಿ ಗಿಡಗಳನ್ನ ಡ್ರಿಪ್ ಇರಿಗೇಷನ್ ಮೂಲಕ ಬೆಳೆದಿದ್ದಾರೆ. ನಾನು ಆಗ್ಲೇ ಒಂದು ಸ್ಟ್ರಾಬೆರಿ ಫಾರ್ಮ್ ನ ತೋರಿಸಿದೀನಿ ನನ್ನ ಒಂದು ಹಳೆ ವಿಡಿಯೋದಲ್ಲಿ. ಈ ಒಂದು ವಿಡಿಯೋನ ನೋಡಿದ್ಮೇಲೆ ನೀವು ಆ ಒಂದು ವಿಡಿಯೋನ ಕೂಡ ನೋಡಬಹುದು, ನಿಮ್ಗೆ ಸಾಕಷ್ಟು ಐಡಿಯಾಗಳು ಸಿಗತ್ತೆ. ಸ್ಟ್ರಾಬೆರಿ ಹಣ್ಣುಗಳಂದ್ರೆ ನಮಗ್ ಕೂಡ ತುಂಬಾನೇ ಇಷ್ಟ. ಆದ್ರೆ ಅದು ಯಾವ ತರ ಬೆಳೆಯುತ್ತೆ ಅಂತ ಹೇಳಿ ನಾವು ಮಲೇಷಿಯಾಗೆ ಬಂದ್ಮೇಲೆ ನೋಡಿದ್ದು, ಬರೀ ಹಣ್ಣ ತಿಂತಿದ್ವಿ ಅಷ್ಟೇ, ಗಿಡ ಯಾವ ತರ ಇರುತ್ತಂತ ಹೇಳಿ ಇಲ್ಲೇನೆ ನೋಡಿದ್ದು. ಸೊ ನಾನು ನಿಮ್ಗೂ ಕೂಡ ತೋರಿಸ್ತಾ ಇದ್ದೀನಿ ಯಾವ ತರ ಬೆಳೆಯುತ್ತಂತ ಹೇಳಿ. ಇಲ್ಲೇ ಬೆಳೆದಿರುವಂತ ತರಕಾರಿಗಳನ್ನ ಫ್ರೆಶ್ ಆಗಿ ಕಟ್ ಮಾಡ್ಬಿಟ್ಟು ಇಲ್ಲೇ ಸೆಲ್ ಮಾಡ್ತಾ ಇದ್ದಾರೆ. ಲೆಟಸ್ ಆಗಿರ್ಬೋದು, ಮೂಲಂಗಿ ಆಗಿರ್ಬೋದು, ಎಲ್ಲದನ್ನ ಅವರು ಇಲ್ಲೇ ಮಾರ್ತಾರೆ, ನಾವು ತಗೊಂಡು ಹೋಗ್ಬೋದು, ತುಂಬಾ ಫ್ರೆಶ್ ಆಗಿರುತ್ತೆ. ಸ್ನೇಹಿತರೆ, ನಾನು ನಿಮ್ಗೆ ಆಗ್ಲೇ ಹೇಳಿದ್ದೆ ಒಂದು ಆಧುನಿಕ ಕೃಷಿ ತಂತ್ರಜ್ಞಾನವನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿ. ಸೊ ಅದು ಏನು ಅಂತಂತಂದ್ರೆ ಹೈಡ್ರೋಪೋನಿಕ್ ಫಾರ್ಮಿಂಗ್ ಅಂತ, ಕನ್ನಡದಲ್ಲಿ ಅದನ್ನ ಜಲ ಕೃಷಿ ಅಂತಾರೆ. ಸೊ ನೀರಿನಲ್ಲೇ ಬೆಳೆಯುವಂತ ಕೃಷಿಗೆ ಜಲ ಕೃಷಿ ಅಂತ ಕರೀತಾರೆ. ಇಲ್ಲಿ ಯಾವುದೇ ರೀತಿಯಾದಂತ ಮಣ್ಣನ್ನ ಅವರು ಬಳಸ್ತಾ ಇಲ್ಲ, ಬರೀ ನೀರಿನಲ್ಲಿನೇ ಬೆಳೀತಾ ಇದ್ದಾರೆ ಈ ಒಂದು ಕೃಷಿನ. ಹಾಗೆ ಕೆಳಗಡೆನೆ ಮೂಲಂಗಿ ಗಿಡಗಳನ್ನ ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಬೆಳೆದಿದ್ದಾರೆ, ಇದನ್ನ ನೀವು ಮನೆಯಲ್ಲೇ ಕೂಡ ಬಳ್ಕೊಳ್ಬಹುದು. ಸೊ ಇದನ್ನ ಕೂಡ ಅವರು ಅಲ್ಲಿ ಮಾರ್ತಾ ಇದ್ರು, ನೀವು ನೋಡಿದ್ರಿ. ಒಂದೊಂದು ಚೀಲದಲ್ಲಿ 3-4 ಮೂಲಂಗಿನ ಬೆಳೆದಿದ್ದಾರೆ. ಈ ಒಂದು ಗಿಡಗಳ ಪೋಷಣೆಗೆಲ್ಲ ಏನ್ ಬೇಕಲ್ಲ, ಫರ್ಟಿಲೈಸರ್ ಅಥವಾ ನ್ಯೂಟ್ರಿಯೆಂಟ್ಸ್ ಎಲ್ಲವನ್ನ ನೀರಿನ ಮೂಲಕನೇ ಕಳಿಸ್ತಾರೆ. ಸ್ನೇಹಿತರೆ, ಈ ಒಂದು ಕೃಷಿಯ ಲಾಭಗಳು ಏನಂತಂತಂದ್ರೆ, ಇದಕ್ಕೆ ನಮ್ಗೆ ಮಣ್ಣೆ ಬೇಕಾಗಿಲ್ಲ ಬೆಳೆಯೋದಕ್ಕೆ. ಸೊ ಮಣ್ಣಲ್ಲಿ ಬೆಳೆದ್ರೆ ಎಷ್ಟೆಲ್ಲ ಕೆಲಸ ಇರುತ್ತೆ ಅಂತ ನಿಮಗ್ ಗೊತ್ತು. ಸೊ ಅರ್ಧ ಕೆಲಸ ಇದ್ರಲ್ಲಿ ಕಡಿಮೆ ಆಗತ್ತೆ. ಹಾಗೆ ಇದರ ಒಂದು ಇಳುವರಿ ಈಲ್ಡ್ ಅಂತ ಏನಂತೀವಲ್ಲ, ಅದು ನಾರ್ಮಲಿ ಬೆಳೆಯೋಕಿನ ಈ ತರ ಬೆಳೆಯೋದ್ರಲ್ಲಿ ನಮ್ಗೆ ಜಾಸ್ತಿನೇ ಸಿಗತ್ತೆ. ಈ ಒಂದು ಲೆಟಸ್ ಏನಿದಾವಲ್ಲ, ಇವೆಲ್ಲ ಒಂದು 4-5 ವಾರ ಅನ್ನೋಷ್ಟರಲ್ಲಿ ನಮ್ಗೆ ಕಟ್ಟಿಗೆ ಸಿಗುತ್ತೆ. ಸೊ ಇದ್ರಲ್ಲಿ ಗ್ರೋತ್ ರೇಟ್ ತುಂಬಾನೇ ಫಾಸ್ಟ್ ಇರುತ್ತೆ. ಹಾಗೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಪೈಪಿನ ಮೂಲಕ ನೀರು ಬರ್ತಾ ಇದೆ. ಈ ಒಂದು ಪೈಪ್ ಅಲ್ಲಿ ನೀರ್ನ ಏನ್ ಕಳಿಸ್ತಾರಲ್ಲ, ಅದು ಎಷ್ಟು ಬೇಕೋ ಅಷ್ಟು ತಗೊಂಡು ಉಳ್ಕಿರೋ ನೀರ್ನೆಲ್ಲಾನು ಒಂದು ಟನಲ್ ಅಲ್ಲಿ ಸಂಗ್ರಹಣೆ ಮಾಡ್ತಾರೆ. ಇಲ್ಲಿಂದ ಈ ನೀರ್ನ ಕಲೆಕ್ಟ್ ಮಾಡ್ಬಿಟ್ಟು ಮತ್ತೆ ಟ್ಯಾಂಕಿಗೆನೆ ಕಳಿಸ್ತಾರೆ. ಸೊ ಇದರಿಂದ ನೀರು ಕೂಡ ರೀಯೂಸ್ ಆಗುತ್ತೆ, ಜಾಸ್ತಿ ನೀರು ಯೂಸ್ ಆಗೋದಿಲ್ಲ. ನಾರ್ಮಲ್ ಮಣ್ಣಿನಲ್ಲಿ ಬೆಳೆದಾಗ ನಿಮ್ಗೆಲ್ಲ ಗೊತ್ತು, ಕಳೆಗಳು ಎಷ್ಟೆಲ್ಲ ಕಿತ್ತೋಕೆ ಕೆಲಸ ಇರತ್ತೆ, ಅದೆಷ್ಟು ನಮ್ಗೆ ತೊಂದರೆ ಕೊಡುತ್ತಂತ ಹೇಳಿ. ಸೊ ಈ ರೀತಿಯಾಗಿ ಬೆಳೆಯೋದ್ರಿಂದ ಅದು ಕಳೆಗಳನ್ನ ತೆಗಿಬೇಕು ಅಂತ ಅನ್ನೋ ಒಂದು ಕೆಲಸ ಕೂಡ ಇರೋದಿಲ್ಲ. ಹಾಗೆ ಇದಕ್ಕೆ ಲೇಬರ್ ವರ್ಕ್ ಕೂಡ ಕಡಿಮೆ, ಈ ಒಂದು ಕೃಷಿಗೆ ರೋಗಗಳು ಹರಡೋದು ಕೂಡ ಕಡಿಮೆ. ಸ್ನೇಹಿತರೆ, ಲೆಟಸ್ ಅಷ್ಟೇ ಅಲ್ಲ, ನಾವು ಬೇರೆ ಬೇರೆ ಬೆಳೆಗಳನ್ನ ಕೂಡ ಬೆಳ್ಕೊಳ್ಬಹುದು. ಇದರಲ್ಲಿ ಮುಖ್ಯವಾಗಿ ನಾವು ಟೊಮೆಟೊ ಮತ್ತೆ ಈರುಳ್ಳಿ ತೊಪ್ಲ ಹಾಗೆ ಪಾಲಕ್ ಸೊಪ್ಪು ಎಲ್ಲವನ್ನ ಬೆಳ್ಕೊಳ್ಬಹುದು.
ಈ ಒಂದು ಕೃಷಿನ ನಾವು ಎಲ್ಲಾದ್ರೂ ಬೆಳ್ಕೊಳ್ಬಹುದು ಸ್ನೇಹಿತರೆ. ಅದರಿಂದ ಒಂದು ಸ್ಪೇಸ್ ಯುಟಿಲೈಸೇಷನ್ ಕೂಡ ಆಗತ್ತೆ. ಹಾಗೆ ಈ ಒಂದು ಕೃಷಿನ ನಮ್ಮ ಕರ್ನಾಟಕದಲ್ಲಿ ಕೂಡ ಬೆಳೀತಾ ಇದ್ದಾರೆ. ಡೈರಿ ಫಾರ್ಮಿಂಗ್ ಯಾರು ಮಾಡ್ತಾ ಇದಾರಲ್ಲ, ಅವರು ತಮ್ಮ ದನು ಕರುಗಳಿಗೆ ಮೇವು ಹಾಕೋದಕ್ಕೆ ಈ ಒಂದು ಕೃಷಿನ ಬಳಸ್ತಾ ಇದ್ದಾರೆ. ಅವರು 1 ಕೆಜಿ ಜೋಳದ ಬೀಜಗಳಿಗೆ 8 ಕೆಜಿ ಜೋಳದ ಮೇವನ್ನ ಪಡಿತಾ ಇದ್ದಾರೆ ಸ್ನೇಹಿತರೆ. ಇಷ್ಟು ಲಾಭವನ್ನ ಅವರು ಪಡಿತಾ ಇದ್ದಾರೆ. ಅದು ಕೂಡ 1-9 ದಿನಗಳಲ್ಲಿನೆ ಮುಸುಕಿನ ಜೋಳದ ಮೇವು ರೆಡಿ ಆಗತ್ತೆ. ನಾನು ಒಂದು ರೈತಾಪಿ ಕುಟುಂಬದಿಂದ ಬಂದಿದ್ದೀನಿ ಸ್ನೇಹಿತರೆ. ಸೊ ಇದನ್ನೆಲ್ಲ ನೋಡಿದಾಗ ನನಗೆ ಹೊಸದೊಂದು ಏನಾದರೂ ಮಾಡಿದಾಗ ಅದನ್ನ ಶೇರ್ ಮಾಡಬೇಕು ಅಂತ ಅನ್ಸತ್ತೆ. ಸೊ ಯಾರಾದರೂ ಇದೇ ಥರ ಮಾಡ್ತಾ ಇದ್ರೆ ಅವ್ರಿಗೆ ಈ ಒಂದು ತೋರಿಸ್ತಾ ಇರುವಂಥ ವಿಡಿಯೋ ತುಂಬಾ ಯೂಸ್ ಆಗತ್ತೆ. ಸೊ ಆ ಒಂದು ದೃಷ್ಟಿಕೋನದಲ್ಲಿ ಇಟ್ಕೊಂಡಷ್ಟೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಜನ ಇಲ್ಲಿ ಫಾರ್ಮಿಂಗ್ ಎಲ್ಲ ಯಾವ ಥರ ಮಾಡ್ತಾರೆ ಅಂತ ಹೇಳಿ ಬೇರೆ ಬೇರೆ ದೇಶಕ್ಕೆಲ್ಲ ಹೋಗ್ಬಿಟ್ಟು ತಿಳ್ಕೊಳ್ತಾರೆ. ಸೊ ಅದನ್ನೇ ನಾನು ಇವತ್ತು ನಿಮಗೆ ನಾನೇನು ನೋಡಿದ್ದೀನೋ ಅದನ್ನೇ ತೋರಿಸ್ತಾ ಇದ್ದೀನಿ. ಹಾಗೆ ಇದು ಏನ್ ನೋಡ್ತಾ ಇದ್ದೀರಲ್ಲ, ಇದು ಹ್ಯಾಂಡ್ ಪಿಕ್ಕಿಂಗ್ ಅಂತ ಹೇಳಿ ನಮ್ಗೆ ಯಾವ ಸ್ಟ್ರಾಬೆರಿ ಹಣ್ಣು ಬೇಕೋ ಅದನ್ನೇ ಹೋಗಿ ಕಿತ್ಕೊಳ್ಬಹುದು ನಾವು. ನಮ್ಮ ಹೊಲದವರು ಫೋನ್ ಮಾಡಿದಾಗ ಹೇಳ್ತಾ ಇರ್ತಾರೆ ಹತ್ತಿನ ತೆಗಿಯೋಕೆ ಯಾರು ಕೂಲಿಗಳೇ ಸಿಗ್ತಾ ಇಲ್ಲ ಅಂತ ಹೇಳಿ. ಆದ್ರೆ ಇಲ್ಲಿ ನೋಡಿ ನಾವು ಬೇಡ ಬೇಡ ಅಂದ್ರೂ ಬಂದು ಕಿತ್ಕೊಂಡು ಹೋಗ್ತಾ ಇದ್ದಾರೆ, ದುಡ್ಡು ಕೊಟ್ಬಿಟ್ಟು ಮತ್ತೆ ಕಿತ್ಕೊಂಡು ಹೋಗ್ತಾ ಇದ್ದಾರೆ. ಈ ತರ ಕಿತ್ಕೊಳ್ಳೋ ಅಂತ ಹಣ್ಣಿಗೆ ಜಾಸ್ತಿನೇ ರೇಟ್ ಇರುತ್ತೆ ಸ್ನೇಹಿತರೆ. ನಮ್ಗೆ ಯಾವ ಹಣ್ಣು ಬೇಕೋ ನೋಡ್ಬಿಟ್ಟು ಕಟ್ ಮಾಡ್ಕೊಂಡು ಹೋಗ್ಬೋದು. ಇದು ಮಕ್ಕಳಿಗೆ ತುಂಬಾನೇ ಇಷ್ಟ ಆಗುತ್ತೆ ಈ ತರ ಒಂದು ಹಣ್ಣ ಕಿತ್ಕೊಂಡು ಹೋಗುವಂಥದ್ದು. ಇದರಿಂದ ಲೇಬರ್ ವರ್ಕ್ ಕೂಡ ಕಡಿಮೆ ಆಗತ್ತೆ. ಹಾಗೆ ಮುಂದೆ ಬಂದ್ರೆ ಒಂದು ಶಾಪ್ ಇದೆ, ಅದನ್ನ ಒಂದು ಚಿಕ್ಕ ಹೋಟೆಲ್ ಅಂತಾನೆ ಕರಿಬಹುದು. ಈ ಒಂದು ಹೋಟೆಲ್ನ ಸ್ಪೆಷಾಲಿಟಿ ಏನು ಅಂತಂದ್ರೆ ಇಲ್ಲೇ ಬೆಳೆಯುವಂತ ಸ್ಟ್ರಾಬೆರಿ ಅಥವಾ ಲೆಟಸ್ ಇಂದಾನೆ ಎಲ್ಲ ಐಟಮ್ಸ್ನ ಪ್ರಿಪೇರ್ ಮಾಡಿ ಸೆಲ್ ಮಾಡ್ತಾರೆ. ಸೊ ನಾವು ಏನಾದರೂ ಒಂದು ಟ್ರೈ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ ಸ್ನೇಹಿತರೆ. ನನಗೆ ನಿಮಗೆ ಎಲ್ಲ ಎಷ್ಟು ಗೊತ್ತು ಹೇಳಿ, ಸ್ಟ್ರಾಬೆರಿಯಿಂದ 5-6 ಐಟಮ್ಸ್ ಗೊತ್ತಿರ್ಬೋದು. ಜ್ಯೂಸು, ಐಸ್ ಕ್ರೀಮು, ಮಿಲ್ಕ್ ಶೇಕು, ಕೇಕು, ಚಾಕ್ಲೇಟು ಗೊತ್ತಿರ್ಬೋದು. ಆದರೆ ಇಲ್ಲಿ ನೋಡಿ ಎಷ್ಟಿದೆ ಅಂತ ಹೇಳಿ, ಒಂದು ದೊಡ್ಡ ಲೀಸ್ಟೇ ಇದೆ ಸ್ಟ್ರಾಬೆರಿಯಿಂದ ಮಾಡುವಂಥದ್ದು, ಹಾಗೆ ಲೆಟಸ್ನಿಂದ ಮಾಡುವಂಥದ್ದು. ಯಾವುದು ತಿನ್ನಲಿ ಯಾವುದು ಬಿಡಲಿ ಅಂತ ಅನ್ಸುತ್ತೆ. ಸೊ ಇಲ್ಲಿಗೆ ಹೋದ್ಮೇಲೆ ಎಲ್ಲರೂ ಏನಾದರೂ ಒಂದನ್ನು ಟ್ರೈ ಮಾಡೇ ಮಾಡ್ತಾರೆ. ಅಷ್ಟು ಐಟಮ್ಸ್ ಇದಾವೆ, ಇಲ್ಲಿವರೆಗೂ ಬಂದಿದ್ದೀವಿ, ಒಂದನ್ನು ಟ್ರೈ ಮಾಡಿ ತಿಂದೇ ಹೋಗೋಣ ಅಂತ ನಮ್ಮ ಮನಸ್ಸಿಗೆ ಅನ್ಸುತ್ತೆ. ನೋಡ್ಬೋದು ನೀವು ಎಷ್ಟು ಐಟಮ್ಸ್ ಇದಾವಂತ ಹೇಳಿ. ಇವೆಲ್ಲವೂ ನನಗೆ ಇಲ್ಲಿ ಬಂದ್ಮೇಲೆ ಗೊತ್ತಾಗಿದ್ದು, ಇಷ್ಟೆಲ್ಲವೂ ಸ್ಟ್ರಾಬೆರಿಯಿಂದ ಮಾಡ್ತಾರಂತ ಹೇಳಿ. ನೀವು ನೋಡ್ಬೋದು ಬೋರ್ಡ್ ಅಲ್ಲಿ ಎಷ್ಟೆಲ್ಲ ಐಟಮ್ಸ್ ನ ಡಿಸ್ಪ್ಲೇ ಮಾಡಿದಾರೆ ಅಂತೇಳಿ. ಇದೆಲ್ಲವೂ ಸ್ಟ್ರಾಬೆರಿನ ಉಪಯೋಗಿಸ್ಕೊಂಡು ಮಾಡಿದ್ದಾರೆ. ನಾನು ಕನ್ಫ್ಯೂಸ್ ಆಗಿ ನಿಂತ್ಕೊಂಡು ಬಿಟ್ಟಿದ್ದೆ, ಯಾವ್ದು ಆರ್ಡರ್ ಮಾಡ್ಲಿ, ಯಾವ್ದನ್ನ ಟ್ರೈ ಮಾಡ್ಲಿ ಅಂತ ಹೇಳಿ. ಸೊ ಫೈನಲ್ ಆಗಿ ನಾನು ಸ್ಟ್ರಾಬೆರಿ ಪ್ಯಾನ್ ಕೇಕ್ ಹಾಗೆ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ನ ಆರ್ಡರ್ ಮಾಡಿದೆ. ಅದು ಯಾವ ತರ ಬರುತ್ತೆ ಅಂತ ಹೇಳಿ ನನಗೆ ಸ್ವಲ್ಪ ಕ್ಯೂರಿಯಾಸಿಟಿ ಇತ್ತು. ಸೊ ನಮ್ಮ ಸ್ಟ್ರಾಬೆರಿ ಪ್ಯಾನ್ ಕೇಕ್ ಹಾಗೆ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಬಂತು. ಪ್ಯಾನ್ ಕೇಕ್ ನ 1 ಸ್ಕೂಪ್ ಐಸ್ ಕ್ರೀಮ್ ಜೊತೆ ಕೊಟ್ಟಿದ್ರು, ತುಂಬಾನೇ ಚೆನ್ನಾಗಿತ್ತು ಇದು ಕೂಡ ಟೇಸ್ಟು. ಫಾರ್ಮ್ ಎಲ್ಲ ಸುತ್ತಾಡಿ ಸುತ್ತಾಡಿ ಸುಸ್ತಾಗಿತ್ತು, ಸೊ ಆರಾಮಾಗಿ ಕೂತ್ಕೊಂಡು ತಿಂದ್ವಿ. ಹಾಗೆ ಇನ್ನೊಂದು ಶಾಪ್ ಕೂಡ ಇದೆ ಸ್ನೇಹಿತರೆ, ಇಲ್ಲಿ ಸ್ಟ್ರಾಬೆರಿ ಕೀ ಚೈನು ಹಾಗೆ ಮಕ್ಕಳಿಗೆ ಬೇಕಾಗಿರುವಂತ ಆಟ ಸಾಮಾನುಗಳು ಎಲ್ಲವೂ ಸ್ಟ್ರಾಬೆರಿ ತರದೇ ಮಾಡಿದ್ರು. ಹಾಗೆ ಇಲ್ಲಿ ಸ್ಟ್ರಾಬೆರಿ ಬಿಸ್ಕೆಟು, ಸ್ಟ್ರಾಬೆರಿ ಕೇಕು, ಬೇರೆದೆಲ್ಲ ಸ್ಟ್ರಾಬೆರಿಯಿಂದ ಏನೇನೆಲ್ಲ ಮಾಡೋಕ್ಕೆ ಸಾಧ್ಯನೋ ಅವು ಎಲ್ಲವೂ ಮಾಡಿ ಈ ಶಾಪಲ್ಲಿ ಸೇಲ್ ಮಾಡ್ತಾ ಇದ್ರು. ನೋಡ್ಬೋದು ಎಷ್ಟೆಲ್ಲ ಐಟಮ್ಸ್ನ ಸ್ಟ್ರಾಬೆರಿಯಿಂದ ಮಾಡ್ಬೋದು ಅಂತ ಹೇಳಿ. ಹಾಗೆ ಅಲ್ಲೊಂದು ಪಿಂಕ್ ಕೊಡೆ ಕೂಡ ಇತ್ತು. ನನಗೆ ಸ್ಟ್ರಾಬೆರಿ ಜಾಮ್ ಅಷ್ಟೇ ಗೊತ್ತಿತ್ತು, ಅದು ಬಿಟ್ಟು ಬೇರೆ ಯಾವುದು ಗೊತ್ತಿರಲಿಲ್ಲ. ನಮ್ಮ ಸುತ್ತಲೂ ರೆಡ್ ಕಲರ್ ಇಂದನೇ ಕಾಣ್ತಾ ಇತ್ತು, ಎಲ್ಲವೂ ಸ್ಟ್ರಾಬೆರಿ ಮಯ, ಫುಲ್ ಸ್ಟ್ರಾಬೆರಿ ಇಂದನೇ ಕಾಣಿಸ್ತಾ ಇತ್ತು. ಸೊ ಹಾಗೆ ಮುಂದುಗಡೆ ಹೋಗ್ತಾ ಇದೀವಿ ಇವಾಗ. ಇದು ಕೂಡ ಇಲ್ಲಿ ಸ್ಟ್ರಾಬೆರಿ ಹಾಗೆ ಬೇರೆ ಬೇರೆ ಗಿಡಗಳನ್ನ ಬೆಳೆಸಿದ್ದಾರೆ. ಇಲ್ಲೆಲ್ಲ ನಮ್ಗೆ ಅಲೋ ಇಲ್ಲ, ನಾವು ಹೊರಗಡೆಯಿಂದ ಅಷ್ಟೇ ನೋಡ್ಬೋದು. ಇದನ್ನ ಬಿಸ್ನೆಸ್ ಪರ್ಪಸ್ ಆಗಿ ಬೆಳೆಸಿದ್ದಾರೆ.
ಹಾಗೆ ಇಲ್ಲಿ ಸ್ಟ್ರಾಬೆರಿ ಹಣ್ಣು ಕೂಡ ಮಾರ್ತಾ ಇದ್ರು. ಸೊ ನಾವು ಕೂಡ ಸ್ಟ್ರಾಬೆರಿ ಹಣ್ಣ ತಗೊಂಡ್ವಿ. ಸೊ ನಮ್ಮ ಮನೆಯಲ್ಲಿ ಇದನ್ನ ತಗೊಂಡ್ ಬಂದಾಗಿಂದ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಆಗ್ತಾನೆ ಇದೆ. ತುಂಬಾನೇ ಚೆನ್ನಾಗಿರುತ್ತೆ ಸ್ಟ್ರಾಬೆರಿ ಮಿಲ್ಕ್ ಶೇಕು. ನಿಮ್ಗೆ ಆ ರೆಸಿಪಿ ಬೇಕಂದ್ರು ನಾನು ಮುಂದೆ ನಾವು ವ್ಲಾಗ್ಸ್ ಅಲ್ಲಿ ತೋರಿಸ್ತೀನಿ. ತುಂಬಾ ಟೇಸ್ಟಿ ಆಗುತ್ತೆ ಸ್ಟ್ರಾಬೆರಿ ಮಿಲ್ಕ್ ಶೇಕು. ನೋಡಿ ಸ್ನೇಹಿತರೆ, ಇದು ಇನ್ನೂ ಒಂದು ಏನು ಅಂತಂದ್ರೆ, ಮೇಲ್ಗಡೆ ಸ್ಟ್ರಾಬೆರಿ ಗಿಡಗಳನ್ನ ಬೆಳೆದಿದ್ದಾರೆ, ಕೆಳಗಡೆ ಕ್ಯಾರೆಟ್ ನ ಬೆಳೆಸಿದ್ದಾರೆ. ಸೊ ಒಂದೇ ಜಾಗದಲ್ಲಿ ಎರಡು ಬೆಳೆಗಳನ್ನ ಕೂಡ ಬೆಳೀತಾ ಇದ್ದಾರೆ. ಸೊ ಇದು ಕೂಡ ಒಂದು ಸ್ಪೇಸ್ ಯುಟಿಲೈಸೇಷನ್ ನ ಮಾಡ್ತಾ ಇದ್ದಾರೆ. ನಾನು ಮೊನ್ನೆ ಹೀಗೆ ನ್ಯೂಸ್ ಚಾನೆಲ್ ನೋಡ್ತಾ ಇರ್ಬೇಕಾದ್ರೆ ಪಬ್ಲಿಕ್ ನ್ಯೂಸ್ ಅಲ್ಲಿ ಶಶಿಧರ್ ಅನ್ನೋರು ಹುಬ್ಳಿಯಲ್ಲಿ ಸ್ಟ್ರಾಬೆರಿಯನ್ನ ಬೆಳೆದು ಅದರಲ್ಲಿ ಪ್ರಾಫಿಟ್ ನ ಕಂಡಿದ್ದಾರೆ ಅಂತ ಹೇಳಿ ನಾನು ನೋಡಿದೆ. ನೀವು ಬೇಕಿದ್ರೆ ನೋಡಬಹುದು ಆ ಒಂದು ನ್ಯೂಸ್ ನ. ಅವರು ಫ್ಯೂಚರ್ ಪ್ಲಾನ್ ಅಲ್ಲಿ ಅವರೊಂದು ಸ್ಟ್ರಾಬೆರಿ ಜಾಮ್ ಫ್ಯಾಕ್ಟ್ರಿನ ಕೂಡ ಓಪನ್ ಮಾಡಬೇಕು ಅಂತ ಇದ್ದಾರೆ. ಒಂದು ವಿಶಿಷ್ಟವಾದ ಅಗ್ರಿಕಲ್ಚರಲ್ ಗ್ರೋತ್ ಅಂತಾನೆ ಅನ್ಬಹುದು. ನಮ್ಮಲ್ಲೆಲ್ಲ ಸ್ಟ್ರಾಬೆರಿ ಬೆಳಿಬೇಕು ಅಂತಂದ್ರೆ ಅದು ಒಂದು ಸುಲಭವಾದ ಮಾತಲ್ಲ. ನಮ್ಮ ಒಂದು ಕ್ಲೈಮೇಟ್ ಕೂಡ ಅದಕ್ಕೆ ಸಪೋರ್ಟ್ ಮಾಡಬೇಕು. ಸ್ನೇಹಿತರೆ, ನೋಡುದ್ರಲ್ಲ ಒಂದು ಸ್ಟ್ರಾಬೆರಿ ಫಾರ್ಮ್ ಅಂತ ಹೇಳಿ ಹೆಸರು, ಆದ್ರೆ ಇಲ್ಲಿ ಎಷ್ಟೆಲ್ಲಾ ಬಿಸ್ನೆಸ್ ನಡೀತಾ ಇದೆ ಅಂತ ಹೇಳಿ. ಇವರು ಇಲ್ಲೇ ಬೆಳೆದಿರೋದನ್ನ ಇಲ್ಲೇನೆ ಮಾರ್ತಾ ಇದ್ದಾರೆ, ಹಾಗೆ ಇಲ್ಲೇ ಕೆಲವು ಪ್ರಾಡಕ್ಟ್ಸ್ ಗಳನ್ನ ಮಾಡಿ ಕೂಡ ಸೇಲ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಮಧ್ಯಮವರ್ತಿಗಳ ಕೆಲಸ ಇಲ್ವೇ ಇಲ್ಲ. ಸೊ ಇದರಲ್ಲಿ ಏನೇ ಪ್ರಾಫಿಟ್ ಆದ್ರೂ ಅದು ಡೈರೆಕ್ಟ್ ಆಗಿ ರೈತರಿಗೇನೆ ಸೇರುತ್ತೆ. ಸೊ ಇದರಿಂದ ಕಸ್ಟಮರ್ಸ್ಗೂ ಕಡಿಮೆ ಆಗುತ್ತೆ, ಹಾಗೆ ರೈತರಿಗೂ ಇದರಿಂದ ಲಾಭವನ್ನ ಪಡೀತಾರೆ. ನಾನಿವತ್ತು ಸ್ಟ್ರಾಬೆರಿ ಒಂದನ್ನೇ ತೋರಿಸಿದ್ದೀನಿ, ನೀವು ಇದನ್ನೇ ಮಾಡಬೇಕು ಅಂತ ಏನೂ ಇಲ್ಲ. ನೀವು ನಿಮ್ಮಲ್ಲಿ ಬೆಳೀತಾ ಇರುವಂತ ಒಂದು ಬೆಳೆಗಳ ಈ ತರ ಒಂದು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡಿಕೊಂಡು ಒಂದು ಹೆಚ್ಚಿನ ಲಾಭವನ್ನ ನೀವು ಕೂಡ ಪಡಿಬಹುದು. ಸೊ ಇದು ಒಂದು ಉದಾಹರಣೆ ಆಗಿ ನಾನು ನಿಮ್ಗೆ ತೋರಿಸಿದ್ದೀನಿ ಅಷ್ಟೇ. ನೋಡ್ಬೋದು ನೀವು ಮಕ್ಕಳಿಗೆ ಅಟ್ರಾಕ್ಷನ್ ಆಗಕ್ಕೆ ಎಷ್ಟೆಲ್ಲ ಮಾಡಿದಾರಂತ ಹೇಳಿ. ಹಾಗೆ ಅಲ್ಲಿ ಆಟ ಸಾಮಾನುಗಳು ಕೂಡ ಇದ್ವು. ಸೊ ಮಕ್ಕಳು ಕೇಳ್ತವೆ ಅಲ್ಲಿ ಹೋದ್ಮೇಲೆ ಕೊಡಿಸಿ ಅಂತ ಹೇಳಿ. ಯಾವ ತರ ಒಂದು ಫಾರ್ಮ್ ನ ಅವರು ಕಮರ್ಷಿಯಲ್ ಆಗಿ ಬೆಳೆದು ಲಾಭವನ್ನ ಪಡಿತಾ ಇದಾರಂತ ಹೇಳಿ ನಿಮ್ಗೆ ಒಂದು ಎಕ್ಸಾಂಪಲ್ ಸಮೇತ ನಾನು ನಿಮ್ಗೆ ತೋರಿಸಿದೆ. ಸೊ ಇದರಿಂದ ಬೇರೆ ಬೇರೆ ಐಡಿಯಾಸ್ ಕೂಡ ನಿಮಗ್ ಬರಬಹುದು. ಹಾಗೆ ಇಲ್ಲಿ ಕ್ಯಾಕ್ಟಸ್ ನ ಕೂಡ ಮಾರ್ತಾ ಇದ್ದಾರೆ. ಇದೆಲ್ಲ ಇಂಡೋರ್ ಪ್ಲಾಂಟ್ಸ್, ಇದನ್ನ ತಗೊಂಡೋಗ್ಬಿಟ್ಟು ನಾವು ಮನೇಲಿ ಕೂಡ ಬೆಳೆಸ್ಕೊಳ್ಬಹುದು. ಸೊ ಇಲ್ಲಿನೇ ಮುಂದೆಗಡೆನೆ ನರ್ಸರಿ ಇತ್ತು, ಬೇಕಾದವರು ತಗೊಂಡು ಹೋಗ್ಬಹುದು ಇದನ್ನ. ಹೇಗಿತ್ತು ಸ್ಟ್ರಾಬೆರಿ ಫಾರ್ಮ್ ಅನ್ನೋದನ್ನ ನನಗೆ ಕಮೆಂಟ್ ಅಲ್ಲಿ ಬರೆದು ತಿಳಿಸಿ. ನಾವ್ ಹೀಗೆ ಹೋಗ್ಬೇಕಾದ್ರೆ ನಮ್ಗೆ ಒಂದು ಸಂತೆ ಕೂಡ ಕಣ್ಣಿಗೆ ಬಿತ್ತು. ಸೊ ನಾವಲ್ಲಿ ಇಳ್ಕೊಂಡ್ವಿ, ಏನಿದೆ ಅಂತ ಹೇಳಿ ನೋಡೋಣ ಅಂತ ಹೇಳಿ. ಇದ್ರಲ್ಲಿ ಏನು ಅಂತಂದ್ರೆ, ಅವರು ಬೆಳೆದಿರುವಂತ ಫಾರ್ಮ್ ಇಂದಾನೆ ತಗೊಂಡ್ ಬಂದು ಮಾರ್ತಾರೆ. ಇಲ್ಲಿ ಬೇರೆಯವ್ರ ಫಾರ್ಮ್ ಇಂದ ತಗೊಂಡ್ ಬಂದು ಇವ್ರು ಮಾರ್ತಾ ಇಲ್ಲ, ಅವ್ರದೇ ಫಾರ್ಮ್ ಇಂದ ತಗೊಂಡ್ ಬಂದ್ಬಿಟ್ಟು ಮಾರ್ತಾ ಇದ್ದಾರೆ. ಸೊ ಇಲ್ಲಿ ಏನ್ ತಗೊಳ್ತಾರೋ ಅದು ಡೈರೆಕ್ಟ್ ರೈತರಿಗೆ ಸೇರತ್ತೆ. ಸ್ನೇಹಿತರೆ, ಇಲ್ಲಿಂದಾನೆ ಕ್ಯಾಮರಾನ್ ಐಲ್ಯಾಂಡ್ ಇಂದಾನೆ ಕೊಲಲಂಪುರಿ ಕೂಡ ಕೆಲವು ತರಕಾರಿಗಳೆಲ್ಲಾನು ಬರುತ್ತೆ. ಇಲ್ಲಿ ತುಂಬಾ ಕಡಿಮೆ ರೇಟ್ ಆಯ್ತಾ, ಇಲ್ಲಿ ಬಂದ ಮೇಲೆ ತುಂಬಾನೇ ರೇಟ್ ವೇರಿಯೇಷನ್ ಆಗುತ್ತೆ, ತುಂಬಾನೇ ಜಾಸ್ತಿ ಇರುತ್ತೆ. ಸೊ ನಾವು ಸ್ಟ್ರಾಬೆರಿನೂ ತಗೊಂಡ್ವಿ, ಹಾಗೆ ಮೆಕ್ಕೆಜೋಳನು ತಗೊಂಡ್ವಿ, ತುಂಬಾ ಕಡಿಮೆ ರೇಟಿಗೆ ಇತ್ತು ಅಂತ ಹೇಳಿ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ನ ಒತ್ತಿ, ಹಾಗೆ ಯಾರಾದ್ರೂ ಹೊಸಬ್ರು ನಮ್ಮ ಚಾನೆಲ್ ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಿಮ್ಗೆ ಮುಂದಿನ ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬೈ ಬೈ, ಟೇಕ್ ಕೇರ್.